ಹಿಂದೂ ಸಮಾಜದಲ್ಲಿ ಬಹಳ ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ ಸತಿ ಪದ್ಧತಿ ಆಚರಣೆಯಲ್ಲಿತ್ತು, ಬಾಲ್ಯ ವಿವಾಹ ಪದ್ಧತಿ ಆಚರಣೆಯಲ್ಲಿತ್ತು. ಆದರೆ ಒಂದು ಪ್ರೋಗ್ರೆಸಿವ್ ಸ್ಟೇಟ್, ಒಂದು ಬದಲಾವಣೆಯನ್ನು ಮನಸ್ಸಲ್ಲಿಟ್ಟುಕೊಂಡು ಕಾನೂನು ರೂಪಿಸುವಂತ ಒಂದು ಸರ್ಕಾರ ಈ ಅನಿಷ್ಟ ಪದ್ಧತಿಗಳನ್ನ ತೆಗೆದುಹಾಕಿದಾಗ, ಅದಕ್ಕೆ ಬೇಕಾದ ಕಾನೂನು ರಚನೆ ಮಾಡಿದಾಗ, ಇಡೀ ಹಿಂದೂ ಸಮಾಜ ಇದಕ್ಕೆ ಪ್ರತಿರೋಧ ವ್ಯಕ್ತಪಡಿಸಿಲ್ಲ. ಇವತ್ತು ನಾನು ತಮ್ಮ ಮೂಲಕ ನಾಡಿನ ಜನತೆಗೆ ಏನು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಏನೆಲ್ಲ ಆತಂಕಗಳಿದ್ದಾವೆ, ಅಯ್ಯೋ ಇದಾದ್ರೆ ಇದಾಗತ್ತಾ, ಸಮಾನ ನಾಗರಿಕ ಸಂಹಿತೆ ಬಂದರೆ ವೈವಿಧ್ಯತೆ ಹೊರಟೋಗುತ್ತಾ, ಸಮಾನ ನಾಗರಿಕ ಸಂಹಿತೆ ಬಂದರೆ ಯಾವುದೋ ಸಮುದಾಯಗಳ ಸಂಪ್ರದಾಯಗಳ ಆಚರಣೆಗಳ ಅನುಷ್ಠಾನಕ್ಕೆ ತೊಂದರೆ ಆಗತ್ತಾ, ಆತಂಕ ಇದ್ರೆ ಬರೆದು ಬಿಡಿ. ಸಮಾನ ನಾಗರಿಕತೆಯ ಕಾನೂನಿನ ಸಂದೇಶ ಇರುವಂಥದ್ದು, ಕಾನೂನಿನ ದೃಷ್ಟಿಯಲ್ಲಿ ಈ ದೇಶದ ಎಲ್ಲ ಪ್ರಜೆಗಳು ಒಂದೇ, ಒನ್ ನೇಷನ್ ಒನ್ ಲಾ, ಒಂದು ದೇಶ ಒಂದು ಕಾನೂನು. ನನಗೆ ಅರ್ಥನೇ ಆಗುವುದರಲ್ಲಿ ಏನು ಗೊಂದಲ ಇದೆ ಅಂತ ಹೇಳಿಕೊಂಡು. ನಮಸ್ತೆ. ಯು ಸಿ ಸಿ ಇಂಗ್ಲೀಷ್ ವರ್ಡ್ ಅದು, ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ. ಕನ್ನಡದಲ್ಲಿ ಹೇಳಬೇಕು ಅಂತ ಹೇಳಿದರೆ ಸಮಾನ ನಾಗರಿಕ ಸಂಹಿತೆ. ನಾವು ನಮ್ಮ ದೇಶಕ್ಕೆ ನಮ್ಮ ಸಂವಿಧಾನವನ್ನು ನಾವೇ ಅರ್ಪಣೆ ಮಾಡಿಕೊಂಡಾಗ, ಸಂವಿಧಾನದ ಕರ್ತೃಗಳ ಮನಸ್ಸಿನಲ್ಲಿ ಮತ್ತು ಸಂವಿಧಾನದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಬೇಟ್ನಲ್ಲಿ ಸಂವಿಧಾನದ ನಿರ್ದೇಶನದಂತೆ ಸರ್ಕಾರವು ತನ್ನ ಪ್ರಜೆಗಳಿಗೆ ಸಮಾನ ನಾಗರಿಕ ಸಂಹಿತೆಯನ್ನು ನೀಡಬೇಕು ಹೇಳುವಂಥದ್ದನ್ನು ಆದೇಶ ನೀಡಿದ ರೀತಿಯಲ್ಲಿ ನೀಡಿದ್ದಾರೆ. ಹಾಗಾಗಿ ಇದು ಇವತ್ತು ನಿನ್ನೆ ಚರ್ಚೆಗೆ ಬಂದಂಥ ವಿಷಯ ಅಲ್ಲ. 1950 ನಮಗೆ ಯಾವಾಗ ನಮ್ಮ ಸಂವಿಧಾನ ದೊರಕಿತು, ಆ ಸಮಯದಲ್ಲೇ ನಮ್ಮ ಹಿರಿಯರೆಲ್ಲರೂ ಒಂದಾಗಿ ಆಲೋಚನೆ ಮಾಡಿಕೊಂಡು ಸರ್ಕಾರ ಎಲ್ಲ ನಾಗರಿಕರಿಗೂ ಒಂದೇ ಕಾನೂನು ತರಬೇಕು ಅಂತ ನಿರ್ಣಯ ಮಾಡಿತ್ತು. ಆದರೆ ಆ ಸಂದರ್ಭದಲ್ಲಿ ಇರುವಂಥ ವೈವಿಧ್ಯತೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಆ ವಾತಾವರಣ ನಿರ್ಮಾಣ ಮಾಡಿ ನಾವು ಈ ಸಮಾನ ನಾಗರಿಕ ಸಂಹಿತೆಯನ್ನು ತರಬೇಕು ಅಂತ ಆಶಯವನ್ನು ವ್ಯಕ್ತಪಡಿಸಿದ್ದನ್ನು ಅನೇಕ ಸಂದರ್ಭಗಳಲ್ಲಿ ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯ ಏನಿದೆ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಅನೇಕ ಸಂದರ್ಭಗಳಲ್ಲಿ ಸರ್ಕಾರಗಳಿಗೆ ಆದೇಶವನ್ನು ನೀಡಿದೆ, ನೀವು ದಯವಿಟ್ಟು ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ. ಹಾಗಾಗಿ ದೇಶ ಅಮೃತ ಕಾಲದ ಒಂದು ಕಾಲಘಟ್ಟದಲ್ಲಿರುವಂಥ ಸಂದರ್ಭದಲ್ಲಿ, 75 ವರ್ಷಗಳ ಸ್ವತಂತ್ರ ಭಾರತದ ಒಂದು ಅಮೃತ ಮಹೋತ್ಸವ ಆಚರಣೆ ಮಾಡುವ ಕಾಲಘಟ್ಟದಲ್ಲಿ, ಇವತ್ತು ಲಾ ಕಮಿಷನ್ ಆಫ್ ಇಂಡಿಯಾ, ಸುಪ್ರೀಂ ಕೋರ್ಟ್ನ ಆದೇಶವೂ ಇತ್ತು, ಈ ಹಿಂದೆ ಲಾ ಕಮಿಷನ್ ಆಫ್ ಇಂಡಿಯಾ ಇದರ ಬಗ್ಗೆ ಅನೇಕ ಕೆಲಸಗಳನ್ನು ಮಾಡಿತ್ತು, ಈಗ ಮತ್ತೊಮ್ಮೆ ಸಾರ್ವಜನಿಕರಿಂದ ಈ ಸಮಾನ ನಾಗರಿಕ ಸಂಹಿತೆ ಅಥವಾ ಯೂನಿಫಾರ್ಮ್ ಸಿವಿಲ್ ಕೋಡ್ ಯು ಸಿ ಸಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೇಳುವುದನ್ನು ಈ ತಿಂಗಳ ಕೊನೆಯವರೆಗೆ ಅಭಿಪ್ರಾಯ ಸಂಗ್ರಹ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ಜನರ ಮಧ್ಯದಲ್ಲಿ ಕೆಲವು ಗೊಂದಲಗಳಿರುವುದು ಸಹಜ. ಇಷ್ಟು ದಿನ ಇರಲಿಲ್ಲ, ಇವತ್ತು ಯಾಕೆ ಬೇಕು, ಇದರ ಅಗತ್ಯ ಏನು, ಇದಿಲ್ಲದ್ರೆ ಏನಾಗುತ್ತೆ, ಈ ಸಂಗತಿಗಳನ್ನು ಬಹುಶಃ ಸಮಾನ ನಾಗರಿಕ ಸಂಹಿತೆಯ ಆಧಾರದಲ್ಲಿ ನಾವು ವಿಮರ್ಶೆ ಮಾಡಬೇಕು. ಸಂವಿಧಾನದ ಆರ್ಟಿಕಲ್ 44 ಆರ್ಟಿಕಲ್ 44 44 ಪರಿಚ್ಛೇದ ನಮಗೆ ಚಾಯ್ಸ್ ಕೊಡುವುದಿಲ್ಲ. ಇಟ್ ಶೆಲ್ ಬಿ ದಿ ಎಂಡೆವರ್ ಆಫ್ ದ ಸ್ಟೇಟ್ ಅಂತ ಹೇಳಿದರೆ ಇದು ಸರ್ಕಾರದ ಕರ್ತವ್ಯ ಅನ್ನೋದಷ್ಟು ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಏನು ಸಮಾನ ನಾಗರಿಕ ಸಂಹಿತೆ ಅಂತ ಹೇಳಿದರೆ, ಒಂದು ಮನೆಯಲ್ಲಿ ಇರುವಂಥ ಎಲ್ರಿಗೂ ಕೂಡ ಆ ಮನೆಯ ನೀತಿ ನಿಯಮಗಳು ಕಾನೂನುಗಳು ಒಂದೇ ಥರ ಅನ್ವಯ ಆಗಬೇಕು ಬೇಡವೋ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ. ಒಂದು ಎರಡು ಮೂರು ಸರಳವಾದ ಉದಾಹರಣೆ ಕೊಡಬೇಕು ಅಂತ ಹೇಳಿದರೆ, ಇತ್ತೀಚಿನವರೆಗೆ ಭಾರತ ದೇಶದ ಬಹುಸಂಖ್ಯಾತ ಸಮುದಾಯದಲ್ಲಿ ಗಂಡು ಮಕ್ಕಳು ಮದುವೆ ಆಗಬೇಕಾದ್ರೆ 21 ವರ್ಷ ವಯಸ್ಸಾಗಬೇಕು, ಹೆಣ್ಣು ಮಕ್ಕಳು ಮದುವೆ ಆಗಬೇಕಾದ್ರೆ 18 ವರ್ಷ ವಯಸ್ಸಾಗಬೇಕಂತ ಒಂದು ವರ್ಷದ ಹಿಂದೆ ಅದನ್ನು ಕೂಡ 21 ವರ್ಷ ಮಾಡಿದ್ದಾರೆ. ಇಡೀ ಹಿಂದೂ ಸಮಾಜ ಇದಕ್ಕೆ ವಿರೋಧ ವ್ಯಕ್ತಪಡಿಸಲಿಲ್ಲ. ಹಿಂದೂ ಸಮಾಜದಲ್ಲಿ ಬಹಳ ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ ಸತಿ ಪದ್ಧತಿ ಆಚರಣೆಯಲ್ಲಿತ್ತು, ಬಾಲ್ಯ ವಿವಾಹ ಪದ್ಧತಿ ಆಚರಣೆಯಲ್ಲಿತ್ತು. ಆದರೆ ಒಂದು ಪ್ರೋಗ್ರೆಸಿವ್ ಸ್ಟೇಟ್ ಅಥವಾ ಒಂದು ಬದಲಾವಣೆಯನ್ನು ಮನಸ್ಸಲ್ಲಿಟ್ಟುಕೊಂಡು ಕಾನೂನು ರೂಪಿಸುವಂಥ ಒಂದು ಸರ್ಕಾರ ಈ ಅನಿಷ್ಟ ಪದ್ಧತಿಗಳನ್ನು ತೆಗೆದುಹಾಕಿದಾಗ, ಅದಕ್ಕೆ ಬೇಕಾದ ಕಾನೂನು ರಚನೆ ಮಾಡಿದಾಗ, ಇಡೀ ಹಿಂದೂ ಸಮಾಜ ಇದಕ್ಕೆ ಪ್ರತಿರೋಧ ವ್ಯಕ್ತಪಡಿಸಿಲ್ಲ. ಈಗ 18 ವರ್ಷವೋ 21 ವರ್ಷವೋ ಕಾನೂನು ನಿರ್ಣಯ ಆದ ಮೇಲೆ ಈ ದೇಶದ ಎಲ್ಲ ನಾಗರಿಕರದ್ದು ಅನ್ವಯ ಆಗಬೇಕು ಬೇಡು? ಸಂವಿಧಾನವೇ ಡಿಫೈನ್ ಮಾಡದೇ ಇರುವಂಥ, ಸಂವಿಧಾನದಲ್ಲಿ ಹೇಳ್ತಾರೆ ಮೈನಾರಿಟಿ ಅಂತ ಹೇಳುವಂಥದ್ದನ್ನು ಡಿಫೈನ್ ಮಾಡಿಲ್ಲ. ಈ ಕಾನೂನುಗಳಿಗೆ ಸಂಬಂಧಪಟ್ಟ ಹಾಗೆ ರಚನೆ ಆಗುವಾಗ ಅದನ್ನು ವಿಮರ್ಶೆ ಮಾಡಿದಾಗ ಅಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿದರೆ, ಲಿಂಗ್ವಿಸ್ಟಿಕ್ ಆ್ಯಂಡ್ ರಿಲಿಜಿಯಸ್ ಮೈನಾರಿಟಿ ಅಂತ ಅಷ್ಟೇ ಹೇಳಿದ್ದಾರೆ ಹೊರತು ಸಂಖ್ಯಾತ್ಮಕವಾಗಿ ಯಾರೂ ಮೈನಾರಿಟಿ ಅಂತ ಹೇಳಲಿಲ್ಲ. ಮೈಕ್ರೋ ಮೈನಾರಿಟಿ
ಒಂದು 50-60 ಸಾವಿರ ಜನ ಇರುವಂಥದ್ದು ಒಟ್ಟು ಪಾಪ್ಯುಲೇಷನ್ ಅವರದ್ದು, ಪಾರ್ಸಿಗಳು, ಅವರಿಗೆ ಈ ಸಮಸ್ಯೆ ಇಲ್ಲ. ಇದೇ ರೀತಿಯಲ್ಲಿ ಅಕಸ್ಮಾತ್ ಆಗಬಾರ್ದು, ಮದುವೆ ಆದಮೇಲೆ ಗಂಡ ಹೆಂಡತಿ ಸಪ್ರೇಟ್ ಆಗ್ತಾರೆ, ಡಿವೋರ್ಸ್ ಅಂತ ಹೇಳ್ತೇವೆ, ವಿವಾಹ ವಿಚ್ಛೇದನ ಅಂತ. ಅದಕ್ಕೊಂದಷ್ಟು ಕಾನೂನುಗಳಿದೆ ನಮ್ಮ ದೇಶದಲ್ಲಿ. ಒಂದು ಸಮುದಾಯದಲ್ಲಿ ಡೈವೋರ್ಸ್ ಆದರೆ ಪತ್ನಿಗೆ ಜೀವನಾಂಶ ಸಿಗುವುದಿಲ್ಲ, ಇನ್ನು ಬಹುಸಂಖ್ಯಾತ ಸಮುದಾಯದಲ್ಲಿ ಪತ್ನಿಗೆ ಜೀವನಾಂಶ ಸಿಗುತ್ತೆ. ಅದೇ ರೀತಿಯಲ್ಲಿ ಪ್ರಾಪರ್ಟಿ ಇನ್ಹೆರಿಟೆನ್ಸ್ ಅಂತ ಹೇಳುವಂಥದ್ದು, ಒಂದೇ ತಂದೆ ತಾಯಿಯ ಮಕ್ಕಳಾದರೂ ಕೂಡ ಆ ಪ್ರಾಪರ್ಟಿ ಇನ್ಹೆರಿಟೆನ್ಸ್ ಅಥವಾ ಪಿತ್ರಾರ್ಜಿತ ಆಸ್ತಿಯ ಹಂಚಿಕೆ ಏನಿದೆ ಇದರ ಬಗ್ಗೆ ವಿಮರ್ಶೆ ಮಾಡಿದಾಗ ಅದರಲ್ಲಿಯೂ ಕೂಡ ಬೇರೆ ಬೇರೆ ಸಮುದಾಯಗಳಲ್ಲಿ ಬೇರೆ ಬೇರೆ ರೀತಿಯ ಕಾನೂನುಗಳು. ಇನ್ನು ಗುಡ್ಡಗಾಡು ಸಮುದಾಯಗಳು ಸೇರಿದಂತೆ ಪಾಲಿಗೆಮಿ ಮತ್ತು ಪಾಲಿಯಾಂಡ್ರಿ ಅಂತ ಹೇಳಿದರೆ ಒಬ್ಬ ವ್ಯಕ್ತಿ ಎಷ್ಟು ಮದುವೆ ಆಗಬೇಕು? ಬಹುಸಂಖ್ಯಾತ ಸಮುದಾಯದಲ್ಲಿ ನಾನಾಗಲಿ ನೀವೆಲ್ಲರೂ ಯಾರಾದರೂ ಆಗಲಿ ಎರಡನೇ ಮದುವೆ ಆದರೆ ಅದರ ಬಗ್ಗೆ ಕೋರ್ಟಿಗೆ ಹೋದರೆ ನಿಮ್ಮನ್ನು ಜೈಲಿಗೆ ಹಾಕ್ತಾರೆ. ಆದರೆ ಇನ್ನೊಂದು ಸಮುದಾಯದಲ್ಲಿ ನಮ್ಮ ನಂಬಿಕೆ ಹೇಳುತ್ತೆ ಅನ್ನುವ ಕಾರಣಕ್ಕಾಗಿ 4 ಬಾರಿ ಮದುವೆ ಆದರೂ ಕೂಡ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಲಿಕ್ಕಾಗುವುದಿಲ್ಲ. ಇನ್ನು ಅಡಾಪ್ಷನ್ ಅಥವಾ ಮಕ್ಕಳನ್ನು ದತ್ತು ಸ್ವೀಕಾರ ಮಾಡುವಂಥದ್ದು, ಅದಕ್ಕೆ ಸಂಬಂಧಪಟ್ಟ ಕಾನೂನುಗಳಲ್ಲಿ ವ್ಯತ್ಯಾಸ ಇರುವಂಥದ್ದು, ಹೀಗೆ ಅನೇಕ ಆಯಾಮಗಳಲ್ಲಿ ಆಲೋಚನೆ ಮಾಡಿದಾಗ ಕಾನೂನಿನ ಪ್ರಶ್ನೆ ಬಂದಾಗ ಕಾನೂನು ಎಲ್ಲರಿಗೂ ಸಮಾನವಾಗಿ ಅನ್ವಯ ಆಗಬೇಕು ಹೇಳುವಂಥದ್ದು ಸಮಾನ ನಾಗರಿಕ ಸಂಹಿತೆಯ ಮೂಲ ಉದ್ದೇಶ ಇದು. ಮತ್ತು ಜಗತ್ತಿನಾದ್ಯಂತ ಇರುವ ಯಾವುದೇ ರಾಷ್ಟ್ರಗಳಲ್ಲಿ ಈ ರೀತಿಯ ಡೈಕಾಟಮಿ ಅಥವಾ ಈ ರೀತಿಯ ವೈರುಧ್ಯ ಅಥವಾ ಭಿನ್ನ ರೀತಿಯಲ್ಲಿ ಕಾನೂನುಗಳನ್ನು ಭಿನ್ನ ಸಮುದಾಯಗಳಿಗೆ ಅನ್ವಯಿಸುವಂಥ ಪ್ರತಿಕ್ರಿಯೆ ಎಲ್ಲಿಯೂ ಇಲ್ಲ. ಹಾಗಾಗಿ ಇವತ್ತು 75 ವರ್ಷಗಳ ಪ್ರಬುದ್ಧ ಸಾರ್ವಭೌಮ ಮತ್ತು ಸ್ವತಂತ್ರ ರಾಷ್ಟ್ರದಲ್ಲಿ ಎಲ್ಲ ನಾಗರಿಕರಿಗೂ ಒಂದೇ ಕಾನೂನು ಅನ್ವಯ ಆಗಬೇಕು ಹೇಳುವಂಥದ್ದು ಇದರ ಮೂಲ ಉದ್ದೇಶ. ನಮ್ಮ ದೇಶ ಮಾತ್ರವಲ್ಲ, ಜಗತ್ತಿನ ಯಾವ ದೇಶಗಳಿಗೆ ಹೋದರೂ ಕೂಡ ಆಚಾರ ವಿಚಾರಗಳಲ್ಲಿ, ಉಡುಪು ಇತರ ಸಂಗತಿಗಳಲ್ಲಿ, ಊಟ ಮತ್ತು ವ್ಯವಹಾರಗಳಲ್ಲಿ, ಭಾಷೆಯಲ್ಲಿ ವಿವಿಧತೆ ಇದ್ದೇ ಇರ್ತದೆ. ಆದರೆ ನಮ್ಮದು ಸ್ವಲ್ಪ ವಿವಿಧತೆಯಲ್ಲಿ ವಿಸ್ತಾರ ಇರುವಂಥ ಒಂದು ದೇಶ ಇದು. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಸ್ವಾತಂತ್ರ್ಯಾನಂತರ ಭಾರತ ದೇಶದಲ್ಲಿ ಹಿಂದೂಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಹಿಂದೂ ಬಿಲ್ ಅಂತ ಮಾಡಿದ್ರು. ಸಾಧಾರಣವಾಗಿ ಅನಿಷ್ಟ ಸಂಪ್ರದಾಯಗಳನ್ನು ತೆಗೆದುಹಾಕಿ ಇಡೀ ಹಿಂದೂ ಸಮಾಜ ಒಂದಾಗಿ ಆಲೋಚನೆ ಮಾಡಬೇಕಂತ. ಈಗ ನಿಮಗೆ ಅರ್ಥ ಆಗ್ಲಿಕ್ಕೆ ಹೇಳ್ತೇನೆ ನಾನು. ಹಿಂದೂ ಸಮಾಜದಲ್ಲಿ ಬೇರೆ ಬೇರೆ ಸಮುದಾಯಗಳಿದ್ದಾವೆ, ಹಿಂದೂ ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಪೂಜಾ ಪದ್ಧತಿಗಳಿದ್ದಾವೆ, ಹಿಂದೂ ಸಮಾಜದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸ್ಥಾಪಿತವಾದ ದೇವಸ್ಥಾನಗಳು, ಪ್ರಾರ್ಥನಾ ಮಂದಿರಗಳಿದ್ದಾವೆ. ಒಂದು ಸಮಾನ ಕಾನೂನು ಹಿಂದೂ ಸಮುದಾಯಕ್ಕೆ ಈ ದೇಶ ಅನ್ವಯ ಮಾಡಿದೆ ಅನ್ನುವ ಕಾರಣಕ್ಕಾಗಿ ನಮ್ಮ ಮನೆಯ ಶುಭ ಸಂದರ್ಭಗಳು, ಮದುವೆ, ಈ ಥರದ ಸಂಪ್ರದಾಯಗಳಲ್ಲಿ ಏನಾದರೂ ಕಾನೂನು ಅಡೆತಡೆ ಮಾಡಿದೆಯಾ? ನಮ್ಮ ದೇವಸ್ಥಾನದ ಪೂಜಾ ಪದ್ಧತಿಗಳು ಕಾನೂನಿನ ಅಡೆತಡೆ ಮಾಡಿದೆಯಾ? ಕಾನೂನು ಹೇಳುವಂಥದ್ದು ಯಾವಾಗ ಡಿಸ್ಪ್ಯೂಟ್ ಇರುತ್ತೆ ಅಥವಾ ಭಿನ್ನಾಭಿಪ್ರಾಯ ಇರುತ್ತೆ ಅದನ್ನು ಪರಿಹರಿಸ್ಕೊಳ್ಳಿಕ್ಕೆ ಹೋದಾಗ ಗಂಡ ಹೆಂಡತಿ ಡೈವೋರ್ಸ್ ಆಗಬೇಕು? ಹಿಂದೂ ಸಮುದಾಯದ ಯಾವುದೇ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಗಂಡ ಹೆಂಡತಿ ಡೈವೋರ್ಸ್ ಕೇಸಿಗೆ ಕೋರ್ಟಿಗೆ ಹೋದರೆ ಅವರೆಲ್ಲರಿಗೂ ಸಮಾನವಾದ ಒಂದೇ ಕಾನೂನು ಅನ್ವಯ ಆಗುತ್ತೆ. ಇಡೀ ಹಿಂದೂ ಸಮಾಜದ ಯಾವುದೇ ಸಮುದಾಯದಲ್ಲಿ ಮದುವೆ ಆಗಬೇಕು ಅಂತ ಹೇಳಿದರೆ ಕಾನೂನು ಪ್ರಕಾರ ಅವರಿಗೆ 21 ವರ್ಷ ವಯಸ್ಸಾಗಿರಬೇಕು. ಹಿಂದೂ ಸಮುದಾಯದ ಯಾವುದೇ ಕುಟುಂಬದಲ್ಲಿ ಆಸ್ತಿ ವಿಭಜನೆ ಆಗಬೇಕಂತ ಹೇಳಿದರೆ ಒಂದೇ ಕಾನೂನಿದೆ. ಸೊ ಕಾನೂನು ಹೇಳುವಂಥದ್ದು ಎಲ್ಲರನ್ನು ಸಮಾನವಾಗಿ ನೋಡುತ್ತೆ. ಇವತ್ತು ತಾವು ಕೇಳಿದ ಪ್ರಶ್ನೆಯಲ್ಲಿ ಎಲ್ಲಿಯಾದರೂ ಸಮಾನ ನಾಗರಿಕ ಸಂಹಿತೆ ಬಂದರೆ ನಮ್ಮ ವೈವಿಧ್ಯತೆಗೆ ಧಕ್ಕೆ ಆಗತ್ತಾ ಹೇಳುವಂಥ ದಾರಿ ತಪ್ಪಿಸುವಂಥ ಒಂದು ವಾತಾವರಣವನ್ನು ಒಂದು ಕೋಮಿನವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಆಯಿತು, ಇವತ್ತಿಗಾದರೂ ಅಲ್ಲಿ ಸಮಾನತೆ ಇದೆಯಾ ಅವರಲ್ಲಿ? ಅವರೊಳಗೆ ಭಿನ್ನಾಭಿಪ್ರಾಯಗಳಿಲ್ವಾ? ಕ್ರೈಸ್ತ ಸಮುದಾಯವನ್ನು ಕೇಳಿದರೆ 100+ ಆರ್ಡರ್ಗಳಿದ್ದಾವೆ. ಅವರ ಚರ್ಚು, ಅವರ ಪ್ರಾರ್ಥನಾ ವಿಧಿ, ಅವರ ಮದುವೆ, ಎಲ್ಲದಕ್ಕೂ ವ್ಯತ್ಯಾಸಗಳಿದೆ. ಅದೇ ರೀತಿ ಮುಸ್ಲಿಂ ಸಮುದಾಯದಲ್ಲಿ ಇವತ್ತಿಗೂ ಕೂಡ ವ್ಯತ್ಯಾಸಗಳಿದ್ದಾವೆ. ಸಮುದಾಯಕ್ಕೆ ಸ್ಪೆಸಿಫಿಕ್ ಆಗಿರುವಂಥ ಅವರ ಆಚರಣೆಗಳು, ಅವರ ಸಂಪ್ರದಾಯಗಳು, ಭಾಷೆ. ಉದಾಹರಣೆಗೆ ಉತ್ತರ ಭಾರತದಲ್ಲಿ ಮಾತಾಡಿದ ಭಾಷೆಯನ್ನು ದಕ್ಷಿಣ ಭಾರತದಲ್ಲಿ ಮಾತಾಡೋದಿಲ್ಲ, ಉತ್ತರ ಭಾರತದಲ್ಲಿ ಮದುವೆ ಆದ ಹಾಗೆ ದಕ್ಷಿಣ ಭಾರತದಲ್ಲಿ ಮದುವೆ ಆಗೋದಿಲ್ಲ. ಸಮಾನ ನಾಗರಿಕ ಸಂಹಿತೆಯ ಅನ್ವಯ ಮಾಡೋದ್ರಿಂದ ಈ ರೀತಿ ಸಮಾಜವನ್ನು ದಾರಿ ತಪ್ಪಿಸುವಂಥ ಒಂದಷ್ಟು ಏನು ಸಂದೇಶ ಕೊಡ್ತಾ ಇದ್ದಾರೆ ಅದು ಯಾವುದಕ್ಕೂ ತೊಂದರೆ ಆಗೋದಿಲ್ಲ. ಇದಕ್ಕೆ ವಿರುದ್ಧವಾಗಿ ಸಮಾನತೆ ಹೇಗೆ ಅಂತ ಹೇಳಿದರೆ, ಇತ್ತೀಚೆಗೆ ಕೇಂದ್ರ ಸರ್ಕಾರ 3 ತಲಾಖ್ ಹೇಳುವಂಥ
ಅನಿಷ್ಟ ಸಂಪ್ರದಾಯವನ್ನು ಕಿತ್ತೆಸೆದು ಅದಕ್ಕೊಂದು ಕಾನೂನು ರಕ್ಷಣೆಯನ್ನು ಕೊಡ್ತು. ಇಡೀ ಸಮಾಜಕ್ಕೆ ತಿಳಿದ ಹಾಗೆ ಈ ಒಂದು ಕಾನೂನಿನಿಂದಾಗಿ ಮುಸ್ಲಿಂ ಮಹಿಳೆಯ ಮೇಲಿನ ದೌರ್ಜನ್ಯ ಆಗ್ತಿತ್ತು, ಅನ್ಯಾಯ ಆಗ್ತಾಯಿತ್ತು, 95% ಕಡಿಮೆ ಆಗಿದೆ. ಯಾಕೆ ಸಮಾನ ಕಾನೂನು ಬೇಕು ಅಂತ ಹೇಳಿದರೆ, ಸಂಪ್ರದಾಯಗಳ ಹೆಸರಿನಲ್ಲಿ, ಆಚರಣೆಗಳ ಹೆಸರಿನಲ್ಲಿ ಏನು ಶೋಷಣೆ ಆಗ್ತಾಯಿತ್ತು, ಜೆಂಡರ್ ಇನ್ಇಕ್ವಾಲಿಟಿ ಅಂತ ಹೇಳ್ತೇವೆ, ಅಥವಾ ಲೈಂಗಿಕ ಅಸಮಾನತೆ, ಇದು ನಡೀತಾ ಇತ್ತು. ಇದನ್ನು ಹೋಗಲಾಡಿಸಲಿಕ್ಕೆ ಮತ್ತು ಆ ರೀತಿ ಶೋಷಿತ ಸಮಾಜದ ಒಂದು ದನಿಯಾಗಿ ಕಾನೂನು ಅವರ ರಕ್ಷಣೆಗೆ ಬಂದಾಗ ಸಮಾಜದಲ್ಲಿ ಈ ಶೋಷಣೆ ನಿಂತು ಹೋಗುತ್ತೆ. ಹಾಗಾಗಿ ಸಮಾಜದಲ್ಲಿರುವಂಥ ಈ ಶೋಷಣೆಯ ಮನೋಭಾವವನ್ನು ಕಿತ್ತೆಸೆದು ಅನಿಷ್ಟ ಸಂಪ್ರದಾಯಗಳನ್ನು ಸರಿಪಡಿಸುವ ದೃಷ್ಟಿನಲ್ಲಿ ಅತ್ಯಂತ ಅಗತ್ಯವಾಗಿ ಆಗಬೇಕಾಗಿರುವಂಥದ್ದು ಎಲ್ಲರಿಗೂ ಸಮಾನ ಕಾನೂನು ಅನ್ವಯ ಆಗಬೇಕು ಹೇಳುವಂಥದ್ದು ಈ ಒಂದು ಆರ್ಟಿಕಲ್ನ ಇಚ್ಛೆ ಇದೆ. ಈಗ ಇರುವಂಥದ್ದು ಕೇವಲ ಗೋವಾದಲ್ಲಿ, ಅದು ಇವತ್ತು ನಿನ್ನೆ ಮೊನ್ನೆ ಬಂದದಲ್ಲ, 10 ವರ್ಷಗಳಿಂದ ಅಲ್ಲಿದೆ. ಗೋವಾದ ವಿಮೋಚನೆ ಆದ ನಂತರ ಅಲ್ಲಿ ಈ ಕಾನೂನನ್ನು ಅಳವಡಿಸಿದ್ದಾರೆ. ಯಾವುದೇ ತೊಂದರೆಗಳಾಗಿಲ್ಲ. ಗೋವಾದ ಡ್ರಾಫ್ಟ್ ನಮ್ಮ ಹತ್ರ ಆಲ್ರೆಡಿ ಇದೆ. ಅದೇ ರೀತಿ ಉತ್ತರಾಖಂಡ್ ರಾಜ್ಯ ಏನಿದೆ, ಇದಕ್ಕೆ ಬೇಕಾದ ಡ್ರಾಫ್ಟನ್ನು ಸಿದ್ಧಪಡಿಸಿ ಆಗಿದೆ. ರಾಜ್ಯದಲ್ಲಿ ಇದು ಹೇಗಿರಬೇಕು ಅನ್ನುವ ಕಾರಣಕ್ಕಾಗಿ ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಕರ್ನಾಟಕ ರಾಜ್ಯದಲ್ಲಿಯೂ ಕೂಡ ನಾವು ಇದಕ್ಕಾಗಿ ಒಂದು ಸಮಿತಿ ರಚನೆ ಮಾಡಿದ್ದು. ಅದೇ ರೀತಿಯಲ್ಲಿ ಹಿಮಾಚಲ ಪ್ರದೇಶದಲ್ಲಿಯೂ ಕೂಡ ಇದರ ಬಗ್ಗೆ ಒಂದು ಸಮಿತಿ ರಚನೆ ಆಗಿದೆ, ಅದರ ವರದಿಗಳಿನ್ನೂ ಬಂದಿಲ್ಲ. ಅಷ್ಟಕ್ಕೂ ಇವತ್ತು ದೇಶದಲ್ಲಿ ನಡೀತಾ ಇರುವಂಥದ್ದು ಏನು ಅಂತ ಕೇಳಿದರೆ, ಲಾ ಕಮಿಷನ್ ಆಫ್ ಇಂಡಿಯಾ, ರಾಷ್ಟ್ರದ ಕಾನೂನಿನ ಆಯೋಗ ಅಂತೇನು ಹೇಳ್ತೇವೆ, ಅವರು ಸಾರ್ವಜನಿಕರಿಂದ ಸಮಾನ ನಾಗರಿಕ ಸಂಹಿತೆಯ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಮತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಅದರ ಹಿಂದೆ ಜನಸಂಘ, ನಾವು ಪ್ರಾರಂಭದಿಂದಲೂ ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ನಾವು ಪ್ರಾರಂಭ ಆದಾಗಿನಿಂದ, ಜನಸಂಘವಾಗಿ ಪ್ರಾರಂಭ ಆದಾಗಿನಿಂದ ಸಂವಿಧಾನದ ಆಶಯವಾದ ಆರ್ಟಿಕಲ್ 44ನ ಅನ್ವಯ, ಪರಿಚ್ಛೇದ 44ರ ಅನ್ವಯ ಸಮಾನ ನಾಗರಿಕ ಸಂಹಿತೆಯನ್ನು ನಿರಂತರವಾಗಿ ಪ್ರತಿಪಾದನೆ ಮಾಡಿಕೊಂಡು ಬಂದಿದ್ದೇವೆ. ಇವತ್ತು ನಾನು ತಮ್ಮ ಮೂಲಕ ನಾಡಿನ ಜನತೆಗೆ ಏನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದರೆ, ನಿಮ್ಮಲ್ಲಿ ಏನೆಲ್ಲ ಆತಂಕಗಳಿದ್ದಾವೆ, ಅಯ್ಯೋ ಇದಾದರೆ ಇದಾಗತ್ತಾ, ಸಮಾನ ನಾಗರಿಕ ಸಂಹಿತೆ ಬಂದರೆ ವೈವಿಧ್ಯತೆ ಹೊರಟೋಗುತ್ತಾ, ಸಮಾನ ನಾಗರಿಕ ಸಂಹಿತೆ ಬಂದರೆ ಯಾವುದೋ ಸಮುದಾಯಗಳ ಸಂಪ್ರದಾಯಗಳ ಆಚರಣೆಗಳ ಅನುಷ್ಠಾನಕ್ಕೆ ತೊಂದರೆ ಆಗತ್ತಾ, ಆತಂಕ ಇದ್ದರೆ ಬರೆದು ಬಿಡಿ. ಈಗ ಪ್ರತಿಭಟನೆ ಮಾಡುವ ಅವಶ್ಯಕತೆ ಇಲ್ಲ. ಡೆಮಾಕ್ರಸಿ ಅಂದರೆ ಡೈಲಾಗ್. ಲಾ ಕಮಿಷನ್ ಆಫ್ ಇಂಡಿಯಾ ತನ್ನ ಡ್ರಾಫ್ಟನ್ನು ಕೇಂದ್ರ ಸರ್ಕಾರಕ್ಕೆ ಕೊಡಲಿಕ್ಕಿಂತ ಮುಂಚೆ ಅದಾದಮೇಲೆ ಮತ್ತೆ ಪಾರ್ಲಿಮೆಂಟಲ್ಲಿ ಚರ್ಚೆಗೆ ಬರುತ್ತೆ. ಆದರೆ ಅದಕ್ಕಿಂತಲೇ ಪೂರ್ವಭಾವಿಯಾಗಿ ಒಬ್ಬ ಜವಾಬ್ದಾರಿಯುತ ಪ್ರಜೆಯಾಗಿ ಅಕಸ್ಮಾತ್ ನಿಮ್ಮ ಮನಸ್ಸಿನಲ್ಲಿ ನಾಗರಿಕ ಸಂಹಿತೆಯ ಬಗ್ಗೆ ಏನಾದರೂ ಗೊಂದಲಗಳಿದೆ, ಆತಂಕ ಇದೆ, ನಿಮ್ಮ ಅಭಿಪ್ರಾಯ ಇದೆ, ಅದನ್ನು ದಯವಿಟ್ಟು ತಿಳಿಸಿ ಅಂತ ಹೇಳುವಂಥದ್ದನ್ನು ಹೇಳ್ತಾ ಇದ್ದಾರೆ ಅಷ್ಟೇ. ಹಾಗಾಗಿ ನಾನು ಅಂದ್ಕೊಳ್ತೀನಿ, ಏನು ಗೋವಾದಲ್ಲಿ ಅನುಷ್ಠಾನದಲ್ಲಿದೆ, ಯಾವ ಡ್ರಾಫ್ಟನ್ನು ಉತ್ತರಾಖಂಡ್ ರಾಜ್ಯ ಕೊಟ್ಟಿದೆ, ಯಾವ ಡ್ರಾಫ್ಟಿಗಾಗಿ ಹಿಮಾಚಲ ಪ್ರದೇಶ ಸಿದ್ಧತೆ ಮಾಡಿಕೊಳ್ತಾ ಇದೆ, ಇದೆಲ್ಲವೂ ಕೂಡ ಪ್ರೋಗ್ರೆಸಿವ್ ಒಂದು ಸ್ಟೆಪ್ ಅಂತ ಅಂದ್ಕೊಳ್ತೀನಿ. ಸಮಾನ ನಾಗರಿಕ ಸಂಹಿತೆಯನ್ನು ಯಾವ ರೀತಿಯಲ್ಲಿ ಅನುಷ್ಠಾನಗೊಳಿಸಬೇಕು ಅನ್ನೋದಕ್ಕೆ ಒಂದು ಸರಿಯಾದ ಹೆಜ್ಜೆ ಅಂತ ಅಂದ್ಕೊಳ್ತೀನಿ ನಾನು. 1950s ಸಂವಿಧಾನ ಅಳವಡಿಸ್ಕೊಂಡಾಗ ಈ ದೇಶದ ಲಿಟ್ರಸಿ ರೇಟ್ ಏನಿದೆ ಅದೊಂದು 20% ಅಷ್ಟೇ ಇತ್ತು. 80% ಜನ ಓದು ಬರಹ ಏನು ಕಲ್ತಿರಲಿಲ್ಲ. ಆದರೆ ಇವತ್ತು ಪ್ರಬುದ್ಧತೆ ಬಂದಿದೆ ನಮ್ಮ ಸಮಾಜಕ್ಕೆ. 75 ವರ್ಷಗಳ ಪ್ರಬುದ್ಧ ಪ್ರಜಾಪ್ರಭುತ್ವ ನಮ್ಮ ದೇಶದಲ್ಲಿದೆ. ಮತ್ತು ಇವತ್ತಿನ ಸಾಮಾಜಿಕ ಜಾಲತಾಣ, ಡಿಜಿಟಲ್ ಕನೆಕ್ಟು, ಇದೆಲ್ಲ ಕಾರಣಗಳಿಂದಾಗಿ ಎಲ್ಲ ಮಾಹಿತಿಗಳು ಎಲ್ಲರಿಗೂ ಸೂಕ್ಷ್ಮದಲ್ಲಿ ಮುಟ್ಟಿಸುವಂಥ ಎಲ್ಲ ಸಾಧ್ಯತೆ ಇದೆ. ಇದು ಮೊದಲನೇದು. ಇನ್ನು ಎರಡನೆಯ ಸಂಗತಿ, ನಾನು ಸಂವಿಧಾನದ ಕೆಲವು ಪರಿಚ್ಛೇದಗಳನ್ನು ಅದಕ್ಕೆ ಓದ್ಕೊಳ್ತೀನಿ, ಯಾಕೆಂತ ಹೇಳಿದ್ರೆ ಅದು ತಪ್ಪಾಗಬಾರ್ದು. ಆರ್ಟಿಕಲ್ 44 ಇದನ್ನು ಏನು ಡೈರೆಕ್ಟಿವ್ ಪ್ರಿನ್ಸಿಪಲ್ ತೊಗೊಂಡು ಬಂದಿದ್ದಾರೆ, ಅದೇನು ಹೇಳುತ್ತೆ ಅಂತ ಹೇಳಿದರೆ, ದ ಸ್ಟೇಟ್ ಶೆಲ್ ಎಂಡೆವರ್ ಟು ಸೆಕ್ಯೂರ್ ಫಾರ್ ದ ಸಿಟಿಸನ್ಸ್ ಎ ಯೂನಿಫಾರ್ಮ್ ಸಿವಿಲ್ ಕೋಡ್ ಥ್ರೂ ಔಟ್ ದ ಟೆರಿಟರಿ ಆಫ್ ಇಂಡಿಯಾ. ಅಂದರೆ ಇಡೀ ದೇಶದ ಭೌಗೋಳಿಕ ಚೌಕಟ್ಟಿನ ಒಳಗಿರುವಂಥ ಈ ದೇಶದ ಎಲ್ಲ ಪ್ರಜೆಗಳಿಗೆ ಸರಕಾರ ಸಮಾನ ನಾಗರಿಕ ಸಂಹಿತೆಯನ್ನು ಅನುಷ್ಠಾನಗೊಳಿಸಬೇಕು ಹೇಳುವಂಥದ್ದು ಡೈರೆಕ್ಟಿವ್ ಪ್ರಿನ್ಸಿಪಲ್. ಎರಡನೇದು, ಆರ್ಟಿಕಲ್ 14 ಏನು ಕೊಟ್ಟಿದೆ ನಮಗೆ, ಅದೇನು ಹೇಳುತ್ತೆ ಅಂತಂದರೆ, ದ ಸ್ಟೇಟ್ ಶೆಲ್ ನಾಟ್ ಡಿನೈ ಟು ಎನಿ ಪರ್ಸನ್ ಈಕ್ವಾಲಿಟಿ ಬಿಫೋರ್ ದಿ ಲಾ ಆರ್ ದಿ ಈಕ್ವಲ್ ಪ್ರೊಟೆಕ್ಷನ್ ಆಫ್ ದ ಲಾಸ್ ವಿತ್ ಇನ್ ದ ಟೆರಿಟರಿ ಆಫ್ ಇಂಡಿಯಾ ಅಂತ ಹೇಳಿದರೆ, ಭಾರತ ದೇಶದ ಎಲ್ಲ ಪ್ರಜೆಗಳಿಗೂ ಪರಿಚ್ಛೇದ 14ರ ಅನ್ವಯ ಕಾನೂನಿನ ಮುಂದೆ ಸಮಾನತೆಯನ್ನು ಕೊಟ್ಟುಬಿಟ್ಟಿದೆ.
ನಾನು 21 ವರ್ಷಕ್ಕೆ ಮದುವೆ ಆಗಬೇಕಾದ್ರೆ ನೀನು 21 ವರ್ಷಕ್ಕೆ ಮದುವೆ ಆಗಬೇಕು. ನನ್ನ ಮನೇಲಿ ಹುಟ್ಟಿದ ಹೆಣ್ಮಗಳಿಗೆ 21 ವರ್ಷಕ್ಕೆ ಮದುವೆ ಆದರೆ ಎಲ್ಲ ಹೆಣ್ಮಕ್ಕಳಿಗೂ 21 ವರ್ಷಕ್ಕೆ ಮದುವೆ ಆಗಬೇಕು. ಈ ಕೆಲವರು ಗೊತ್ತಿಲ್ಲದೆ ಮದುವೆ ಮಾಡಿಬಿಡ್ತಾರೆ. ಪ್ರಶ್ನೆ ಬಂದಾಗ ಕೋರ್ಟಿಗೆ ಹೋದಾಗ, ನೀನು ಈ ಸಮುದಾಯಕ್ಕೆ ಸೇರಿದವನು, ನೀನು ಮಾಡಿದ ತಪ್ಪು, ಇನ್ನೊಂದು ಹುಡುಗಿ ಆ ಸಮುದಾಯಕ್ಕೆ ಸೇರಿದ್ರು, ಅವ್ರು ಮಾಡಿದ ಸರಿ ಅಂತ ಹೇಳಿದಾಗತ್ತಾ? ಸೊ ಆರ್ಟಿಕಲ್ 14 ಈ ರೀತಿಯ ಸಮಾನತೆಯನ್ನು ಒಂದು ಫಂಡಮೆಂಟಲ್ ರೈಟ್ ಆಗಿ ನಿಮ್ಗೆ ಕೊಟ್ಬಿಟ್ಟಿದೆ. ಇನ್ನು ಆರ್ಟಿಕಲ್ 28, 29, 30 ಇದರೆಲ್ಲ ಬೇರೆ ಬೇರೆ ಇದೆ. ಅಂದರೆ ಅವರ ಸಂಪ್ರದಾಯಗಳನ್ನು ಅನುಸರಣೆ ಮಾಡಲಿಕ್ಕೆ, ವಿದ್ಯಾಸಂಸ್ಥೆಗಳನ್ನು ನಡೆಸಲಿಕ್ಕೆ, ಅವರ ಕಲ್ಚರನ್ನು ಪ್ರತಿಪಾದನೆ ಮಾಡಲಿಕ್ಕೆ ಎಲ್ಲ ಅವಕಾಶಗಳನ್ನು ಕೊಟ್ಟಿದೆ. ಪ್ರಶ್ನೆ ಇರುವಂಥದ್ದು, ಈ ಆರ್ಟಿಕಲ್ 44ನ ಅನ್ವಯ, ಪರಿಚ್ಛೇದ 44ರ ಅನ್ವಯ ಸಮಾನ ನಾಗರಿಕ ಸಂಹಿತೆ ಬಂದರೆ ಇದ್ಯಾವುದಕ್ಕಾದ್ರೂ ಅಡೆತಡೆ ಉಂಟಾಗತ್ತಾ? 28, 29, 30ನೇ ಪರಿಚ್ಛೇದದಲ್ಲಿ ಕೊಟ್ಟಂಥ ಅವರ ಸ್ವಂತಿಕೆಯನ್ನು ಉಳಿಸಿಕೊಂಡು ಬೆಳೆಸುವಂಥ ಏನು ಪ್ರಕ್ರಿಯೆಗಿದೆ, ಅದಕ್ಕೆ ಆರ್ಟಿಕಲ್ 44ನ ಅನ್ವಯ ಸಮಾನ ನಾಗರಿಕ ಸಂಹಿತೆ ತಗೊಂಡು ಬಂದರೆ ಯಾವುದೇ ತೊಂದರೆಗಳಾಗುವುದಿಲ್ಲ. ಇನ್ನು ಪ್ರಶ್ನೆ ಇರುವಂಥದ್ದು, ಯಾಕೆ ಮಾಡಿಲ್ಲ ಅಂತ ಹೇಳಿ. ಇವತ್ತು ಲಾ ಕಮಿಷನ್ ಆಫ್ ಇಂಡಿಯಾ ಮತ್ತು ಸೆಂಟ್ರಲ್ ಗವರ್ಮೆಂಟ್, ಈಗ ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆಯೇ 75 ವರ್ಷಗಳ ಒಂದು ಪ್ರಬುದ್ಧ ಪ್ರಜಾಪ್ರಭುತ್ವದಲ್ಲಿ ಶಿಕ್ಷಣ ಸಾಕಷ್ಟು ವ್ಯಾಪಕವಾಗಿ ಹರಡಿರಬೇಕಾದ್ರೆ, ಸಾಮಾಜಿಕ ಜಾಲತಾಣಗಳು, ಇಂಟರ್ನೆಟ್ನ ಕನೆಕ್ಟಿವಿಟಿ ಜಗತ್ತಲ್ಲೇ ಒಂದು ದಾಖಲೆ ಮಟ್ಟದಲ್ಲಿ ಇರಬೇಕಾದ್ರೆ, ಜನರನ್ನು ಮುಟ್ಟಿ ಅವರ ಅಭಿಪ್ರಾಯ ಸಂಗ್ರಹ ಮಾಡಲಿಕ್ಕೆ ಕಷ್ಟ ಆಗೋದಿಲ್ಲವ ಕಾರಣಕ್ಕಾಗಿ ಜನರ ಅಭಿಪ್ರಾಯವನ್ನು ಸ್ವೀಕಾರ ಮಾಡ್ತಾ ಇದೆ ಡ್ರಾಫ್ಟ್ ರಚನೆ ಮಾಡಲಿಕ್ಕಿಂತ ಪ್ರಾರಂಭದಲ್ಲಿ. ಅಕಸ್ಮಾತ್ ನಿಮ್ಮಲ್ಲಿ ಯಾರಿಗಾದರೂ ಅನಿಸಿದರೆ ಇದನ್ನು ಈ ಕಾರಣಕ್ಕಾಗಿ ನನಗೆ ತೊಂದರೆ ಆಗುತ್ತೆ, ಬರೀರಿ, ಪ್ರತಿಭಟನೆ ಮಾಡಬೇಡಿ. ಇಲ್ಲ, ಇವತ್ತು ನಾವಿನ್ನು ಸಮಾಜ ಪ್ರಬುದ್ಧವಾಗಿಲ್ಲ, ನಮಗೆ ಇನ್ನೂ ಒಂದಷ್ಟು ವರ್ಷ ಬೇಕು, ದಯವಿಟ್ಟು ಲಾ ಕಮಿಷನ್ಗೆ ಹೇಳಿ. ಅದು ಬಿಟ್ಟು ಪ್ರಜಾಪ್ರಭುತ್ವಕ್ಕೆ ವಿರೋಧ ಆಗುವ ರೀತಿಯಲ್ಲಿ ಪ್ರತಿಭಟನೆ ಮಾಡುವಂಥದ್ದು, ಉದಾಹರಣೆಗೆ ತಾವು ಹೇಳಿದ್ರಿ CAA ಪ್ರೊಟೆಸ್, NRC ಪ್ರೊಟೆಸ್, ಆಮೇಲೆ ಸಂವಿಧಾನದ ಆಧಾರದಲ್ಲಿ ಮಾಡಿರುವಂಥ ಕಾನೂನುಗಳ ವಿರುದ್ಧ ಇರುವಂಥ ಪ್ರೊಟೆಸ್ಟ್ಗಳು, ಇದೆಲ್ಲವೂ ಕೂಡ ಒಂದು ಜವಾಬ್ದಾರಿಯುತ ಪ್ರಜೆಯಾಗಿ ಪ್ರಜಾಪ್ರಭುತ್ವದಲ್ಲಿ ತನ್ನ ಪಾತ್ರವನ್ನು ನಿರ್ವಹಣೆ ಮಾಡದೇ ಇರುವಂಥ ಮತ್ತು ಯಾವುದೋ ಒಂದು ದುರುದ್ದೇಶದಿಂದ ಕಪೋಲಕಲ್ಪಿತವಾದ ಸಂಗತಿಗಳನ್ನು ಮನಸ್ಸಲ್ಲಿಟ್ಟುಕೊಂಡು ಒಂದು ಆಖ್ಯಾನ ಅಂತ ಹೇಳ್ತೀವಿ, ಇಂಗ್ಲೀಷ್ ನ್ಯಾರೇಟಿವ್ ಅಂತ ಹೇಳ್ತಾರೆ, ಒಂದು ವಿರುದ್ಧವಾದ ಆಖ್ಯಾನವನ್ನು ಪ್ರತಿಪಾದನೆ ಮಾಡುವಂಥ ಒಂದು ದೇಶ ವಿರೋಧಿ ಕೃತ್ಯ ಅದು. ಈ ದೇಶದ ನಾಗರಿಕ ಹೌದು, ಆದರೆ ಈ ದೇಶವನ್ನು ಪ್ರೀತಿಸುವಂಥ ಒಬ್ಬ ಪ್ರಜೆ ಹೌದು ಅಂತಾದರೆ, ಮತ್ತು ದೇಶದ ಅಭಿವೃದ್ಧಿಯಲ್ಲಿ ನನ್ನ ಅಭಿವೃದ್ಧಿ ಹೇಳುವುದು ನಮ್ಮೆಲ್ಲರಿಗೆ ಗೊತ್ತಿದ್ದರೆ, ಈ ದೇಶವನ್ನು ಪ್ರೀತಿಸುವಂಥ ಯಾವುದೇ ವ್ಯಕ್ತಿ ಇದನ್ನು ವಿರೋಧಿಸುವುದಿಲ್ಲ. ವಿರೋಧ ಮಾಡುವಂಥ ಸಮುದಾಯಗಳ ಮೆಜಾರಿಟಿ ಇರುವಂಥ ಅವರ ನಂಬಿಕೆಯನ್ನೇ ರಾಷ್ಟ್ರದ ನಂಬಿಕೆ ಆಗಿರುವಂಥ ದೇಶಗಳಲ್ಲಿಯೂ ಕೂಡ ಸಮಾನ ನಾಗರಿಕ ಸಂಹಿತೆ ಇದೆ, ಅಲ್ಲಿ ಯಾವುದೇ ಮೈನಾರಿಟಿ ರೈಟ್ಸ್ ಇಲ್ಲ. ಈ ದೇಶದಲ್ಲಿ 18% 20% ಇದ್ದುಕೊಂಡು ಕೂಡ ಯಾವುದೋ 50,000 ಮಿನಿ ಮೈಕ್ರೋ ಮೈನಾರಿಟಿ, 2% 1.5% ಇರುವಂಥ ಸಮುದಾಯ, ಅದು ಮೈನಾರಿಟಿ ಅಂದರೆ ಒಪ್ಕೊಳ್ಬೋದು ನಾವು ಕೂಡ. ಇವತ್ತು ಸಾಧ್ಯವೇ ಇಲ್ಲ ಈ 18% 20%. ಹಾಗೆ ಹಿಂದೂ ಸಮುದಾಯವನ್ನು ನೀವು ಅವಲೋಕನ ಮಾಡಿದರೆ, ಹಿಂದೂ ಸಮುದಾಯದ ಅದೆಷ್ಟು ಜಾತಿಗಳಿದ್ದಾವೆ, ಅದೆಷ್ಟು ಪಂಗಡಗಳಿದ್ದಾವೆ, ಅದೆಷ್ಟು ನಂಬಿಕೆಗಳಿದ್ದಾವೆ. ಸ್ಮಾರ್ತರಿದ್ದಾರೆ, ಶಾಕ್ತರಿದ್ದಾರೆ, ವೈಷ್ಣವರಿದ್ದಾರೆ, ಶ್ರೀವೈಷ್ಣವರಿದ್ದಾರೆ, ಮಾಧ್ವರಿದ್ದಾರೆ, ಎಷ್ಟು ಜನ ಬೇಕು ನಿಮಗೆ? ಅವ್ರು ಯಾರೂ ಕೂಡ 20% 18% ಇಲ್ಲ. ಇನ್ನು ಅದರೊಳಗಡೆ ಮತ್ತೆ ಜಾತಿಗಳಿದ್ದಾವೆ. ಹಾಗೆ ನೋಡಿದರೆ ಈ ದೇಶದ ಡೈವರ್ಸಿಟಿ ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಈ ದೇಶದ ಎಲ್ಲ ಸಮುದಾಯಗಳು ಮೈನಾರಿಟಿಗಳೇ. ಈ ದೇಶ ಒಂದು ಅದ್ಭುತವಾದ ಅವಕಾಶವನ್ನು ಕೊಟ್ಟಿದೆ ನಮ್ಮೆಲ್ಲರಿಗೂ ಕೂಡ, ನಮ್ಮ ಮತ ಸಂಪ್ರದಾಯಗಳನ್ನು, ನಮ್ಮ ನಂಬಿಕೆಗಳನ್ನು, ನಮ್ಮ ಆಚರಣೆಗಳನ್ನು ಆಚರಣೆ ಮಾಡಿಕೊಂಡು ಬರಲಿಕ್ಕೆ ಮುಕ್ತವಾದ ಅವಕಾಶವನ್ನು ಕೊಟ್ಟಿದೆ, ಎಲ್ರಿಗೂ ಕೊಟ್ಟಿದೆ. ಆದರೆ ಕಾನೂನಿನ ಪ್ರಶ್ನೆ ಬಂದಾಗ, ಇಡೀ ಯೂನಿಫಾರ್ಮ್ ಸಿವಿಲ್ ಕೋಡ್ನ ಸಂದೇಶ ಇರುವಂಥದ್ದು, ಸಮಾನ ನಾಗರಿಕತೆಯ ಕಾನೂನಿನ ಸಂದೇಶ ಇರುವಂಥದ್ದು, ಕಾನೂನಿನ ದೃಷ್ಟಿಯಲ್ಲಿ ಈ ದೇಶದ ಎಲ್ಲ ಪ್ರಜೆಗಳು ಒಂದೇ, ಒನ್ ನೇಷನ್ ಒನ್ ಲಾ, ಒಂದು ದೇಶ ಒಂದು ಕಾನೂನು. ನನಗೆ ಅರ್ಥನೇ ಆಗುವುದರಲ್ಲಿ ಏನು ಗೊಂದಲ ಇದೆ ಅಂತ ಹೇಳಿಕೊಂಡು, ದೇಶವನ್ನು ವಿಭಜಿಸುವ ನಿಟ್ಟಿನಲ್ಲಿ ಏನು ಬ್ರಿಟಿಷರು ನಮ್ಮನ್ನು ಬಿಡಿಬಿಡಿಯಾಗಿ ವಿಭಜನೆ ಮಾಡಿ ಆಲೋಚನೆ ಮಾಡಿ ಆಡಳಿತ ನಡೆಸಿದ್ರು, ಅದೇ ಮಾನಸಿಕತೆಯನ್ನು ಮುಂದುವರಿಸಿಕೊಂಡು 75 ವರ್ಷಗಳ ಕಾಲ ನಾವು ಸಮಾಜವನ್ನು ಒಟ್ಟು ಮಾಡಲಿಲ್ಲ. ಸಮಾನ ನಾಗರಿಕ ಸಂಹಿತೆ ಯಾಕೆ ಬೇಕು ಅಂತ ಹೇಳಿದರೆ, 75 ವರ್ಷಗಳ ನಂತರ ಆದರೂ ಕೂಡ ನ್ಯಾಷನಲ್ ಇಂಟಿಗ್ರೇಷನ್ ಅಂತ ಹೇಳ್ತೀವಲ್ಲ, ಭಾವೈಕ್ಯತೆ, ರಾಷ್ಟ್ರೀಯ ಭಾವೈಕ್ಯತೆ,
ಅದು ನಿಜವಾದ ಅರ್ಥದಲ್ಲಿ ಪ್ರತಿಪಾದನೆ ಆಗಬೇಕು, ಅನುಷ್ಠಾನಗೊಳಿಸಬೇಕು ಅಂತ ಹೇಳಿದರೆ ಯೂನಿಫಾರ್ಮ್ ಸಿವಿಲ್ ಕೋಡ್, ಸಮಾನ ನಾಗರಿಕ ಸಂಹಿತೆಯೇ ಒಂದು ಉಪಾಯ ಇರುವಂಥದ್ದು. ಇವತ್ತು ನಾವು ವೆಬ್ಸೈಟ್ನ ಮೂಲಕ, ಇಂಟರ್ನೆಟ್ನ ಮೂಲಕ, ಅಂದರೆ ನ್ಯಾಷನಲ್ ಲಾ ಕಮಿಷನ್ನ ವೆಬ್ಸೈಟ್ ಏನಿದೆ ಅವರಲ್ಲಿ ಒಂದು ಫಾರ್ಮ್ಯಾಟ್ ಕಳಿಸಿದ್ದಾರೆ. ಅದರಲ್ಲಿ ನಾನು ಸಮಾನ ನಾಗರಿಕ ಸಂಹಿತೆಯ ಈ ಒಂದು ತಮ್ಮ ಏನು ಸಂದೇಶ ಇದೆ ಇದನ್ನು ಬೆಂಬಲಿಸ್ತೇನೆ, ಐ ಸಪೋರ್ಟ್ ಯೂನಿಫಾರ್ಮ್ ಸಿವಿಲ್ ಕೋಡ್, ಇಲ್ಲ ನನಗೆ ಈ ಕಾರಣಗಳಿಗಾಗಿ ಈ ಆತಂಕ ಇದೆ ನನ್ನ ಮನಸ್ಸಿನಲ್ಲಿ, ಈ ಕಾರಣಗಳಿಗಾಗಿ ನನಗೆ ಇದರ ಬಗ್ಗೆ ಸಾಕಷ್ಟು ವಿವರಗಳಿಲ್ಲ, ಆದ್ದರಿಂದ ಈ ಕಾರಣಕ್ಕೆ ನಾನು ಬೆಂಬಲಿಸೋದಿಲ್ಲ, ಅಥವಾ ಈ ಸಮಾನ ನಾಗರಿಕ ಸಂಹಿತೆಯಲ್ಲಿ ಈ ಎಲ್ಲ ಅಂಶಗಳನ್ನು ಸೇರಿಸ್ಕೊಳ್ಬೇಕು ಅನ್ನುವ ದೃಷ್ಟಿಯಲ್ಲಿ ತಾವೆಲ್ಲರೂ ಕೂಡ ಈ ದೇಶದ ಎಲ್ಲ ಪ್ರಜೆಗಳು ಕೂಡ ಕಾಗದ ಬರೆಯುವುದರ ಮೂಲಕ ಅಥವಾ ವೆಬ್ಸೈಟ್ನಲ್ಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವುದರ ಮೂಲಕ ಅದೆಲ್ಲವನ್ನು ಮಾಡಿಸ್ಲಿಕ್ಕೆ ಸಾಧ್ಯ ಇದೆ. ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತೀನಿ, ಆ ವೆಬ್ಸೈಟ್ನ ಅಡ್ರೆಸ್ಸು ಅಥವಾ ನೇರವಾಗಿ ಪತ್ರ ಬರೆಯುವುದಾದರೆ, ಲಾ ಕಮಿಷನ್ ಆಫ್ ಇಂಡಿಯಾದ ದೆಹಲಿಯ ಕಚೇರಿಗೆ ಪತ್ರ ಬರೆಯುವುದಾದರೆ ಆ ಪತ್ರ ಬರೀಲಿಕ್ಕಾದ ಏನು ವಿಳಾಸ ಇದೆಲ್ಲವನ್ನು ನಾನು ನಿಮ್ಗೆ ಕೊಡ್ತೇನೆ. ದಯವಿಟ್ಟು ಅದನ್ನು ತಮ್ಮ ಮಾಧ್ಯಮದ ಮೂಲಕ ವೀಕ್ಷಕರಿಗೆ ಮುಟ್ಟಿಸುವಂಥ ಪ್ರಯತ್ನ ಮಾಡಿ. ಮತ್ತು ಈ ಮೊದಲನೇ ಬಾರಿ ಅದು ಹೋದ ತಿಂಗಳು 14ನೇ ತಾರೀಕಿಗೆ ಮುಗಿದು ಹೋಗಿತ್ತು, ಮತ್ತೊಂದು ತಿಂಗಳು ಎಕ್ಸ್ಟೆಂಡ್ ಮಾಡಿಬಿಟ್ಟು ಈಗ ನಾಡಿದ್ದು 29ನೇ ತಾರೀಕಿನವರೆಗೆ ಸಮಯಾವಕಾಶ ಕೊಟ್ಟಿದ್ದಾರೆ. ಎಷ್ಟು ಜನ ಎಷ್ಟು ಪ್ರಜೆಗಳು ಇದಕ್ಕೆ ತಮ್ಮ ಅಭಿಪ್ರಾಯ ಕಳಿಸ್ತಾರೆ ಅನ್ನೋದ್ರ ಮೇಲೆ ಪ್ರಾಯಶಃ ಇದನ್ನು ಅವರು ಸ್ವೀಕಾರ ಮಾಡ್ಬೋದು ಅಥವಾ ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಬೋದು. ಆದರೆ ಅದಕ್ಕೆ ಕಾಯ್ದೇನೆ ನಾವು ಆದಷ್ಟು ಬೇಗ ಅವರಿಗೆ ಕಳಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ಪ್ರಜಾಪ್ರಭುತ್ವಕ್ಕೆ ಒಂದು ಸರಿಯಾದ ಅರ್ಥ ಬರುತ್ತೆ. ಸುಮಾರು 140 ಕೋಟಿಗೂ ಜಾಸ್ತಿ ಇದು ಜನಸಂಖ್ಯೆ ಇರುವಂಥ ನಮ್ಮ ದೇಶದಲ್ಲಿ ಒಂದು 50 ಲಕ್ಷನೋ ಒಂದು ಕೋಟಿನೋ ಅಭಿಪ್ರಾಯ ಹೋಗಿದೆ ಅಂತ ಹೇಳಿದರೆ ಅದೊಂದು ಒಳ್ಳೆಯ ಬೆಳವಣಿಗೆ ಅಲ್ಲ. ಅಷ್ಟೇ ಹೋಗಿರುವಂಥ ಕೇಳಿದ್ದೀನಿ ನಾನು, ನಿಖರವಾದ ಮಾಹಿತಿ ಇಲ್ಲ. ಆದರೆ 140 ಕೋಟಿ ಇರುವಂಥ ದೇಶದಲ್ಲಿ 100 ಕೋಟಿ ಜನ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದರೆ ಅದು ನಿಜವಾದ ಅರ್ಥದಲ್ಲಿ ಒಂದು ಪ್ರಬಲವಾದ ಕಾನೂನನ್ನು ತರಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ.